ಅವತ್ತಿಂದ ಇವತ್ತವರೆಗೂ ನೋಡಿ ರಕ್ಷಿತ್ ಅವ್ರದು ನನ್ನ ಗಾಡಿಲೇ ಇಟ್ಕೊಂಡಿದ್ದೀನಿ. ಸೀನಾರ ಬಸ್ ಸ್ಟಾಪಲ್ಲಿ ಬಿದ್ದೋಗಿತ್ತು, ನನ್ನ ಗಾಡಿಲೇ ಇಟ್ಕೊಂಡಿದ್ದೀನಿ. ಮಾತೇ ಬರ್ತಾರೆ ನನಗೆ. ಆ್ಯಕ್ಚುಲಿ ಈ ಫೋಟೋ ನೋಡಿದ ತಕ್ಷಣ ಫುಲ್ಲು ರೈಸ್ ಮಾಡಿದ್ರೆ ಫುಲ್ ಈ ಕಡೆ ಬರ್ತಾ ಇದೆ. ರೈಸ್ ಮಾಡಿದಾಗ ಇದೇನಿದೆ ಇದು ಈ ಕಡೆ ಬರುತ್ತೆ, ಹಂಗೆ ಇದಾದಾಗ ರೈಟ್ ಸೈಡ್ ಬರುತ್ತೆ. ಒಂದು ಟೆಕ್ನಾಲಜಿ ಕಂಡಿಡ್ದಿದ್ದಾನೆ ಸ್ನೇಹಿತರೆ ಅವನ ಗಾಡಿಗೆ. ನೀವು ಹೇಳಿದ್ರೆ ದಂಗಾಗ್ಬಿಡ್ತೀರಾ. ನಾನು ಏನೋ ಕೃಷ್ಣ, ಇದು ಈ ಗಾಡಿಗೆ ಇಲ್ಲಿ ಬಂದಿದೆ ಚಾರ್ಜಿಂಗ್ದು ಅಂತ ಕೇಳಿದೆ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೃಷ್ಣ ಅವ್ರ ಮನೇಲಿದ್ದೀನಿ. ಇವತ್ತು ಆ್ಯಕ್ಟಿವನ ನಾವೇ ಅದೇ ಕೃಷ್ಣನ ಹತ್ರ ಹೇಳಿಸ್ಕೊಂಡು ಹಂಗೆ ಸರ್ವಿಸ್ ಮಾಡೋಣ ಅಂತ, ಆಯಿಲ್ ಚೇಂಜ್ ಮಾಡಬೇಕು, ಸ್ವಲ್ಪ ಸೌಂಡ್ ಎಲ್ಲ ಬರ್ತಾಯಿದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು DIY ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಎಲ್ಲೋದ ಇಲ್ಲೇ ಇದೆ ಅವನು ಕೃಷ್ಣ, ಎಲ್ಲೋ ಓಡೋಗ್ಬಿಟ್ಟ ಜಸ್ಟ್ ಇವಾಗ ಇಲ್ಲೇ ಇದ್ದ. ಸೊ ಆಯಿಲ್ ಎಲ್ಲ ತಂದಿದ್ದಾನೆ ನಿನ್ನೆನೆ ನೋಡಿ. 20W50 ಹಾಂ, ಇದಕ್ಕೆ ಯಾವ್ದು ಹೋಗ್ತಾ ಇಲ್ಲ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಸೊ ಸ್ವಲ್ಪ ಸೌಂಡ್ ಬರ್ತಾ ಇದೆ ಮುಂದ್ಗಡೆ ಎಲ್ಲ, ಮುಂದ್ಗಡೆ ಸೌಂಡ್ ಇದೆ. ಏನಂತರ ಸೌಂಡ್ ಇದು, ಇದು ಹೋಗ್ಬಿಟ್ಟಿದೆ ಅಲ್ಲಾಡ್ತಾ ಇದೆ. ಇದನ್ನು ನೋಡಬೇಕು ಏನಾಗಿದೆ, ಏನೇನೋ ಕಟ್ಟಾಗಿದೆ ಒಟ್ಟಿನಲ್ಲಿ. ಹೊರಗಡೆಯಿಂದ ಸಖತ್ ಸೌಂಡ್ ಬರ್ತಾ ಇದೆ, ಅದೆಲ್ಲ ಪ್ಲಾಸ್ಟಿಕ್ ಆಗಿರೋದ್ರಿಂದ ತುಂಬ ಸೌಂಡ್ ಬರ್ತಾ ಇದೆ ಇಲ್ಲಿ. ಓ ಇದು ಸ್ಕ್ರ್ಯಾಚ್ ಆಗಿರೋದು, ಅವತ್ತು ಒಂದು ದಿವಸ ಬಿದ್ದೆ, ಮಳೆ ಬರ್ತಾ ಇತ್ತು ಸಡನ್ ಆಗಿ ತಿರುಗಿಸ್ತೆ ಅವಾಗ. ಬೇರೆ ಏನೂ ಪ್ರಾಬ್ಲಮ್ ಇಲ್ಲ, ಕೃಷ್ಣನ್ನ ಕೇಳಬೇಕು. ಒಟ್ಟಿನಲ್ಲಿ ಆಯಿಲ್ ಒಂದು ಚೇಂಜ್ ಮಾಡ್ಕೊಂಡು ಓಡಿಸ್ಕೊತಾ ಇರೋದು ಅಷ್ಟೇ. ಆ್ಯಕ್ಟಿವ್ ಆಯಿಲ್ ಏನೇನು ಬೇಕಾಗಿಲ್ಲ, ಸ್ವಲ್ಪ ಜರ್ಕ್ ಹೊಡಿತಾ ಇದೆ, ಅದೊಂದು ಸರಿ ಮಾಡ್ಕೊಳ್ಳೋಣ ಅಂತ. ಕೃಷ್ಣ ಗೊತ್ತದ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಬಂದ ಕೃಷ್ಣ, ಮುದ್ದು ಕೃಷ್ಣ ಬಂದ ನೋಡಿ ಅವ್ನ ಗಾಡಿ ಇದು ಏನೇನೋ ಮಾಡ್ಕೊಂಡಿದ್ದಾನೆ. ಫುಲ್ ಲಕ 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 ಅಂತ ಏನೋ ಮಾಡ್ತಾಯಿದ್ದ. ಏನೋ ಇದು ಆಯಿಲ್ ಏನೋ ನೀರು ಸೇರ್ ಆಗಿರೋದು, ಇದ್ರ ಥರ ಇದೆ. ಇದು ಏನು ಹೇಳು, ಕೊಚ್ಚೆ ಅಲ್ಲ, ಅದೇನೋ ಸಾಂಬಾರು ಅಂತಾರಲ್ಲೋ, ಏನೋ ಸಾ ಇದಂತಾರಲ್ಲೋ, ಮುದ್ದೆ ಜೊತೆ ಕೊಡ್ತಾರೋ, ಬಸ್ಸಾರು ಬಸ್ಸಾರು ಥರ ಇದೆ. ಏನು 20W50 ಆಗುತ್ತೇನೋ, ಹಾಂ ಜಾಸ್ತಿ ಕಿಲೋಮೀಟರ್ ಓಡಿಸ್ಬೋದಾ, ಲಾಂಗ್ ಎಲ್ಲ ಹೋಗ್ಬೋದಾ, ಲಾಂಗ್ ಹೋಗ್ಬೋದಾ, ಪರ್ಫಾರ್ಮೆನ್ಸ್ ಅದು ಏನು ಪರ್ಫಾರ್ಮೆನ್ಸ್ ಕೊಡುತ್ತೋ. ಆ್ಯಕ್ಟಿವ್ ಓ ವಾಯ್ಸ್ ಆಯ್ ಕರೀತಾ ಇದೆ. ಇವ್ರ ಮನೇಲಿ ಬೆಕ್ಕುಗಳು ಜಾಸ್ತಿ ನೋಡಿ, ಅಲ್ಲೊಂದು ಮಲಗಿದೆ. ಏನು ಹೇಳಿ, ಇಲ್ಲೊಂದು ನೋಡಿ ಕೆಳಗಡೆ ಬಂದಿದೆ, ಇನ್ನೇ ಇದೆ, ಎಲ್ಲೆಲ್ಲ ಹೋಗಿದೆ ರೌಂಡ್ಸ್ಗೆ. ಇಲ್ಲೊಂದು ಎಲ್ಲೋ ಒಂದು ಇತ್ತು, ಇನ್ನೊಂದು ಇಲ್ಲಿ ಹೋಯ್ತದೆ ಅದೆಲ್ಲ. ಬನ್ನಿ ಇವಾಗ ಯಾವಾಗ ಒಂದು ಆ್ಯಕ್ಟಿವನ ಇಂಜಿನ್ ಆಯಿಲ್ ಚೇಂಜ್ ಮಾಡೋದು ಅಂತ ನೋಡೋಣ. ಏನೋ ಬಿಸ್ತವನ ಆಲ್ರೆಡಿ ಆಯಿಲ್ ಚೆನ್ನಾಗಿದೆಯೋ, ಪ್ಯೂರಾ ಫುಲ್ಲು ಪ್ಯೂರಾ ಹೋಗಿದೆ, ಹಂಗೆ ಹೋಗಿದೆ ಹೋಗಿದೆ. ಎಷ್ಟು ಏನಪ್ಪ ನಮ್ಮ ಹಿಮಾಲಯ ಅಂದಾದ್ರೆ ಗೊತ್ತಾಗುತ್ತೆ ನಮ್ಗೆ ಯಾವಾಗ ಸರ್ವಿಸ್ ಮಾಡಿಸಿರ್ತೀವಿ ಏನು ಅಂತ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಇರುತ್ತೆ. ಈ ಆ್ಯಕ್ಟಿವ ಅಂತೂ ದೇವ್ರಣೆಗೂ ಯಾವಾಗ ಸರ್ವಿಸ್ ಮಾಡಿಸಿದ್ದೆ ಅಂತ ಗೊತ್ತಿಲ್ಲ, ಮಾಡಿಸಿರೋದು ಗೊತ್ತು ಬಟ್ ಎಷ್ಟು ಕಿಲೋಮೀಟ್ರ್ ಮಾಡ್ಸಿದ್ದೀನಿ ಅಂತ ಏನು ಲೆಕ್ಕನೇ ಹಿಡ್ಕೊಂಡಿಲ್ಲ. ಸೊ ಅದಕ್ಕೆ ಒಂದು ಆಯಿಲ್ ಚೇಂಜ್ ಮಾಡ್ಕೊಂಬಿಡೋಣ ಅಂತ. ಆಯಿಲು ಸೋರ್ತಾ ಇದೆ, ಇಳಿತಾ ಇದೆ, ಇಳಿತಾ ಇದೆ. ಎಷ್ಟು ಲೀಟ್ರ್ ಆಯಿಲ್ ಹಾಕ್ಬೇಕು ಇದಕ್ಕೆ? 800 ML ಸಾಕು. 800 ML ಆಯಿಲು ಹಾಕ್ಬಿಟ್ಟು ಇನ್ನು 200 ಮಿಕ್ಕಿದ್ದು ನಾವು ಕುಡ್ಕೊಂಬಿಡೋದು ಬಾಡಿಗೆ. ಟಾಪ್ ಅಪ್ ಬೇರೆ ಮಾಡ್ತಾರೆ ಇದಕ್ಕೆ? ಏನೋ ಇದೇ ಫಸ್ಟ್ ಅಪ್ ಕೇಳ್ತಾ ಇರೋದು. ಯಾವುದೋ ಬೋಲ್ಟ್ ಬಿಸ್ತಾ ಇಲ್ಲಿ, ಅದು ಎಲ್ಲ ಆಯಿಲ್ ಎಲ್ಲ ಬಂದ್ಬಿಡ್ತು ನೋಡಿ, ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿದೆ ಆಯಿಲು. ಬೇರೆ ಇನ್ನೇನೇನು ನೋಡಬೇಕು. ಆಯಿಲ್ ಫಿಲ್ಟ್ರ್ ಬರಲ್ಲ ಈ ಗಾಡಿ. ಹಾಂ ಆಯಿಲ್ ಫಿಲ್ಟ್ರ್ ಬರಲ್ವಾ, ಸುಮ್ಮನೆ ಕೇಳಿದೆ ಗೊತ್ತಿತ್ತು ನನಗೆ. ಸ್ವಲ್ಪ ಜರ್ಕ್ ಹೊಡೆಯುತ್ತೆ ಗಾಡಿ, ಗಡ 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 ಅನ್ನತ್ತೆ, ಗಡ 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 ಅನ್ನತ್ತೆ. ಏನಾಗಿದೆ ನೋಡಬೇಕು.
ಪ್ರಾಮಿಸ್ ಗೊತ್ತಿಲ್ಲ ನನಗೆ, ಅದನ್ನ ಹೇಳಿದ್ದು ಜಾಮ್ ಆಗ್ಬಿಡಿದ್ಯಾ ಏನು? ಇದು ಬಂದು ಡಬಲ್ ಇಡುತ್ತಲ್ಲ, ಇಲ್ಲೆಲ್ಲ ತುಕ್ಕಿಡ್ದಿದೆ ಬಂತು ನೋಡಿ. ಓಹೋ, ಹ್ಞೂ ಕಣೋ, ತುಕ್ಕಿಡ್ದಿದೆ ಬಂತು ನೋಡಿ. ಎಲ್ಲ ಹೊಸದೆ, ಎಲ್ಲ ಹೊಸ. ಓ ಇದೇನಾ ಇದು? ಎತ್ಕೊಡಿ ಕಾರ್ಡ. ಅದಿಲ್ಲೇ ಓಡೋದಿಲ್ಲ ಗಾಡಿ. ಹೌದಾ? ಇದೇನಿದು? ಗಾಡೀಲಿ ಬಂದು ಡ್ರೈ ಕ್ಲಚ್ ಬರುತ್ತೆ. ಇದು ಡ್ರೈ ಕ್ಲಚ್ಚಾ? ಇದು ಡ್ರೈ ಕ್ಲಚ್ ಅಂತ ಏನೋ ನನಗೆ ಗೊತ್ತಿಲ್ಲ. ಇದು ಏನೇನೋ ಇದೆ ಒಟ್ಟಿನಲ್ಲಿ. ಓ, ಇದು ತಿರುಗಿದ್ರೆ ನೋಡಿ, ವೀಲ್ ತಿರುಗುತ್ತೆ. ಗೇರ್ ಬಾಕ್ಸ್ ಇದರೊಳಗೆ, ಇದರೊಳಗೆ ಗೇರ್ ಬಾಕ್ಸ್. ಹ್ಞೂ ಹ್ಞೂ, ಆಟೋಮೆಟಿಕ್ ಗೇರ್. ಆಟೋಮೆಟಿಕ್. ಹ್ಞೂ, ನಮ್ದು ಗೊತ್ತಲ್ಲ. ಆಫ್ರಿಕಾ ಟ್ವಿನ್ ಸಿಸ್ಟಮ್ ಓಂಡ್ ಆಗೋದಲ್ಲ. ಚೆನ್ನಾಗಿದೆಯಲ್ಲ, ಹೊಸದು ಎಲ್ಲ ಹೊಸದು ಎಲ್ಲ ಬಿಚ್ಚೇ ಬಿಟ್ಟ. ಹಾ, ಇದೇನು ಹಿಂಗಿದೆ ಬೆಂಟೆ? ಕ್ಲಚ್ ಗಾಡಿ ರೇಸ್ ಮಾಡ್ತಿರಲ್ಲ, ಇದು ಫಾಸ್ಟ್ ಆಗಿ ತಿರುಗುತ್ತೆ. ಫಾಸ್ಟ್ ಆಗಿ ತಿರುಗಿದಾಗ ಈ ಬೆಲ್ಟ್ ಡ್ರೈವ್ ಇರುತ್ತಲ್ಲ, ಇದು ಕನೆಕ್ಟ್ ಆಗಿರುತ್ತೆ. ಇಲ್ಲಿಗಿದ್ದಾಗ ಫಸ್ಟ್ ಗೇರ್ ತರ. ಓ, ಇಲ್ಲಿಗೆ ಎಲ್ಲಿಗಿದ್ದಾಗ ಹಂಗೆ ಓಪನ್ ಆಗಿ ಸ್ವಿಂಗ್ ಅಂತ ಓಪನ್ ಆದಾಗ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ 50ರಲ್ಲೂ 70 ಫುಲ್ ಹೋಗ್ಬಿಡ್ತು ಹೊರಡಿಗೆ. ಓಹೋ, ಈ ಥರ ಸಿಸ್ಟಮ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೂಪರ್. ಇವಾಗ ಗಾಡಿ ಜರ್ಕ್ ಹೊಡಿತಲ್ಲ ಇವಾಗ, ಅದೇನು ಏನು ಪರ್ಪಸ್ಗದು? ಅದು ಅಲ್ಲಿರುತ್ತಾ? ಇಲ್ಲೇ ಇರುತ್ತಾ? ಇದೊಳಗೆ ಗ್ರೀಸ್ ಕಾಣ್ತಿದೆ. ಇಲ್ಲಿ ಸ್ವಲ್ಪ ಇದೆ. ಗ್ರೀಸ್ ಏನು ಮಾಡುತ್ತೆ ಅಂದರೆ ಈ ಬೆಲ್ಟ್ನ ಸ್ಕಿಪ್ ಮಾಡುತ್ತೆ, ಹಿಡಿದು ಹಿಡಿದು ಬಿಡುತ್ತೆ. ಓಕೆ ಓಕೆ, ಹಿಡಿದು ಹಿಡಿದು ಬಿಟ್ಟಾಗ ನಮಗಲ್ಲಿ ಫುಲ್ಲು ಹಿಂಗೆ ಗಡಗಡಾಗುತ್ತೆ. ಓಕೆ ಓಕೆ, ಬೆಲ್ಟ್ ಇಸ್ ದ ಕಲ್ಪ್ರಿಟ್. ಬೆಲ್ಟ್ ಅಲ್ಲ, ಏನು ಏನು ಹೆಂಗ್ ನಿಕ್ಕಂಗೆ ಆಗೋದು ಅದಲ್ಲಿ ಹೆಂಗೆ ಬರುತ್ತೆ ಗ್ರೀಸ್? ಆ್ಯಕ್ಚುಲಿ ಅದು ಓಪನ್ ಆಗುತ್ತಲ್ಲ ಅವಾಗ, ಅಲ್ಲಿಗೆ ಬಂದರೆ ಆಯಿಲು ಇಲ್ಲಿ ಗ್ರೀಸಿಂಗ್ ಮಾಡಿರ್ತೀವಿ, ಈ ಕಡೆ ಗ್ರೀಸಿಂಗ್ ಮಾಡ್ತೀವಿ, ಇಲ್ಲೊಂದು ಆಯಿಲ್ ಸೀರೆ ಹಾಕಿರ್ತೀವಿ. ಏನಾಗುತ್ತೆ ಅದು ಆಯಿಲ್ ಸೀರೆ ಆಡಿದಾಗ ಈ ಕಡೆ ಗ್ರೀಸ್, ಈ ಕಡೆ ಸ್ವಲ್ಪ ಬಂದಿರುತ್ತೆ. ಸೊ ಅವಾಗ ಜರ್ಕ್ ಹೊಡಿಯೋಕೆ ಸ್ಟಾರ್ಟ್ ಆಗುತ್ತೆ. ಏನಿಲ್ಲ ಸ್ನೇಹಿತರೆ, ತುಂಬ ಈಸಿ. ಟೂಲ್ಸ್ ಇರಬೇಕು, ಅದಾದಮೇಲೆ ಮಾಡೋಕ್ಕೆ ಗೊತ್ತಿರಬೇಕಷ್ಟೇ, ಇಲ್ಲಾಂದರೆ ತುಂಬ ಕಷ್ಟ. ಏನಿಡಿ, ಏನೋ ಇದೆ. ಅಂಗಡಿಯವರೆಲ್ಲ ಹಿಂಗೆ ಹೊಡೆದಿರ್ತಾರೆ, ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಲೈವ್ ಆಗಿ ನೀವೇನಾದ್ರೂ ಸರ್ವಿಸ್ ಮಾಡೋದು ನೋಡಿದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತೀರ ಗಾಡಿನ. ಏನೇನು ಹೀಗೆ ತೆಗಿಯೋದು, ಬಟ್ ನಾವು ಫಸ್ಟ್ ಟೈಮ್ ನೋಡ್ತಾ ಇರ್ತೀವಲ್ಲ, ಅದಕ್ಕೆ ಭಯ ಆಗುತ್ತೆ, ಬೇಜಾರಾಗುತ್ತೆ, ಭಯ ಅಲ್ಲ. ಇಲ್ಲೊಂದು ಐದು ಚೀಲ ಇರುತ್ತೆ ಈ ಕಡೆ. ಓಹೋ, ಇದಕ್ಕೂ ಆಯಿಲ್ ಹಾಕ್ಬೇಕು ಚೂರು? ಗ್ರೀಸ್ ಮಾಡಿದೆ, ಗ್ರೀಸೇ ಆ ಕಡೆ ಬರೋದು. ಓ, ಸೀಲ್ ಓಪನ್ ಆಗಿ ನೀಟಾಗಿ ಆಗಿ 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 ಸೂರು ಓಪನ್ ಆಗಿ. ಓಹೋಹೋ, ಗ್ರೀಸು. ಜಸ್ಟ್ ನೋಡಿ ಅಷ್ಟೇ ಸ್ನೇಹಿತರೆ, ಯಾರು ಏನು ಮಾಡೋಕೆ ಹೋಗ್ಬಿಡಿ ಮನೇಲಿ, ಆಮೇಲೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿಂದ ಟೋ ಮಾಡ್ಕೊಂಬರೋದಷ್ಟೇ, ಟೋ ಮಾಡ್ಕೊಂಬರೋದಷ್ಟೇ. ಕಾಂಟ್ಯಾಕ್ಟ್ ಕೃಷ್ಣ ಅಂದರೆ ಏನಿಲ್ಲ ನೋಡಿ, ಸ್ಯಾಟರ್ಡೆ ಸಂಡೇ ಆದರೆ ಕೃಷ್ಣ ನೋಡಿ ಈ ಥರ ಪ್ಯಾಷನ್ನು, ಬೈಕ್ ಸರ್ವಿಸಿಂಗು, ಅವ್ನ ಗಾಡಿ ಆಲ್ಟ್ರೇಷನ್ಗು, ಏನು ಗಾಡಿ ನೀವು ಅವ್ನು ರಿವ್ಯೂ ಮಾಡಾಕ್ತಾನೆ ಚಾನಲಲ್ಲಿ ಏನೇನು ಮಾಡಿದ್ದಾನೆ ಅಂತ, ಒಂದ್ಸಲ ನೀವು ಶಾಕ್ ಆಗಿಬಿಡ್ತೀರಾ. ಆ ಗಾಡಿ ಎಷ್ಟು ಹೈಟ್ ಇದೆ ಅಂದರೆ ನನಗೆ ಕೂತ್ಕೊಂಡು ಓಡ್ಸೋಕ್ಕಾಗಲ್ಲ, ಅಷ್ಟು ಹೈಟ್ ಇದೆ. ನಾನು ಅನ್ಕೊಳ್ಳ ಅವನು ಕರೆಕ್ಟ್ ಆಗಿದೆ, ಬಟ್ ನನಗೆ ಎಟಕ್ಸಲ್ಲ ಅಷ್ಟು ಹೈಟ್ ಇದೆ. ಸ್ಟಾಕ್ ಗಾಡಿ ಎಟಕ್ಸುತ್ತೆ ಅನ್ಕೋತೀನಲ್ಲ, ಸ್ಟಾಕ್ ಎಟಕ್ಸುತ್ತೆ, ಇದೇ ಎಟಕ್ಸಲ್ಲ, ಇದು ಹೈಟ್ ಹೈಟ್ ಮಾಡ್ಬಿಡಿ ಫುಲ್ಲು. ಏನು ಹೇಳಿ, ಈ ಥರ ಆ್ಯಕ್ಟಿವನ್ನು ಸರ್ವಿಸ್ ಮಾಡೋಕ್ಕೆ ಎಷ್ಟು ತಗೋತೀಯ ಕೃಷ್ಣ? ಜನರಲ್ ಸರ್ವಿಸ್ ಅಂದರೆ, ಜನರಲ್ ಸರ್ವಿಸ್ ಅಂದರೆ 450 ಚಾರ್ಜ್ ಮಾಡ್ತೀವಿ. ಇನ್ ಸರ್ವಿಸ್ ಚಾರ್ಜು ಪ್ಲಸ್ ಏನೇನು ಯೂಸ್ ಮಾಡಿರ್ತೀಯೋ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಆಗುತ್ತೆ. 450
ನಾರ್ಮಲ್ ಎಲ್ಲ ಟೀಮಿಂದ ಮಾಡಿರೋದು. ಹಾಂ, ಸುತ್ತಮುತ್ತ ಎಷ್ಟೇ ಗ್ಯಾರೇಜ್ ಇದ್ರು ಎಲ್ಲ ಸೇಮ್ ಇರುತ್ತೆ. ಸೇಮ್ ಇರುತ್ತೆ. ಓಕೆ, 450 ರುಪೀಸು. ಅದಾದ್ಮೇಲೆ ದೊಡ್ಡ ಗಾಡಿ ಆದರೆ ಡಾಮಿನಾರ್ ಮಾಡ್ತೀವಿ, ಮೊನ್ನೆ ಕೆ ಟಿ ಎಮ್ ಮಾಡ್ತೀವಿ ಜಾಸ್ತಿ. ಅದ್ರದ್ದು ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಸರ್ವಿಸ್ ಬಂದುಬಿಟ್ಟು 600 ರುಪೀಸ್. 600 ಮಿಕ್ಕಿದ್ದು ಚಾರ್ಜಸ್ ಅಂದರೆ ಏನು, ಏನು ಆಯಿಲ್ ಯೂಸ್ ಮಾಡಿದ್ರೆ, ಆಯಿಲ್ ಫೋರ್ಕು ಕಾನ್ಸೆಟ್ ಎಲ್ಲ ಚೇಂಜ್ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ. ಎಕ್ಸ್ಟ್ರಾ ಆಗುತ್ತೆ, ಅದೆಲ್ಲ ಎಕ್ಸ್ಟ್ರಾ. ಲೇಬರ್ ಎಕ್ಸ್ಟ್ರಾ ಅವಾಗ, ಅದಕ್ಕೆ ಏನು ಜನರಲ್ ಸರ್ವಿಸ್ ಬಿಟ್ಟು ಏನೇ ಬೇರೆ ಏನು ಕೆಲಸ ಇದ್ರೂ ಅದಕ್ಕೆ ಎಕ್ಸ್ಟ್ರಾ ಲೇಬರ್. ಓಕೆ ಓಕೆ ಓಕೆ. ಅದು ಚೇಂಜ್ ಪ್ಯಾಕೆಟ್ ಹಾಕೋಕ್ಕೆ ಫುಲ್ ಸಿಂಗಾಮ್ ಬಿಚ್ಚಬೇಕು. ಯಾವ ಯಾವ ಡಾಮಿನಾರ್ದು? ಅದು ಎನ್ಎಸ್ ಮೊನ್ನೆ ಮಾಡಿದ್ದು. ಅದು ಎನ್ಎಸ್2 ಎಲ್ಲ. ಓಕೆ, ಟೈಮ್ ಡಿಲೇ ಆದರೆ ಬೇರೆ ಗಾಡಿ ಮಾಡೋಕ್ಕಾಗಲ್ಲ. ಹಾಂ, ಟೈಮ್ ತೊಗೊಳ್ಳಿ. ಅದು ಸ್ಯಾಟರ್ಡೆ ಸಂಡೇ ಮಾತ್ರ ಯಾರಾದರೂ ಗಾಡಿಗಳು ಮಾಡೋದು ಫ್ರೀ ಟೈಮಲ್ಲಿ ನೋಡಿ. 1 ಡೇ 2 ಫ್ರೈಡೆ ಟೊಮ್ಯಾಟೊ, ಸ್ಯಾಟರ್ಡೆ ಸಂಡೇ ಮನೆಯಲ್ಲಿ. ಒಳ್ಳೆ ಮಗನ. ಹಾಂ, ಒಳ್ಳೆ ಮಗನ. ಹಂಗೆ ಅವ್ರಿಗೂ ಮನೇಲಿದ್ದಂಗೆ ಆಗಬೇಕು, ನಾವು ಕೆಲಸ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಯಾರಾದರೂ ಸುತ್ತಮುತ್ತ ಏನಾದರೂ ಸರ್ವಿಸ್ ಮಾಡಿಸ್ಬೇಕು ಅಂದರೆ ಕೃಷ್ಣನ ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿ ಮಾಡಿಕೊಡ್ತಾನೆ. ನೀವು ಬೇಕಾದ್ರೆ ಕುತ್ಕೊಂಡು ಜೊತೆ ಮಾತಾಡಿಕೊಂಡು ಮಾಡಿಸ್ಕೊಂಡು ಕೂಡ ಹೋಗ್ಬೋದು. ಜನ್ರಲ್ ಇದ್ದರೆ ಮಾತ್ರ, ಜಾಸ್ತಿ ಇತ್ತು ಅಂದರೆ ಕುತ್ಕೊಳ್ಳೋಕೆ ಹೋಗಬೇಡಿ, ಆಮೇಲೆ ಅವ್ರಿಗೂ ಬೇಜಾರಾಗುತ್ತೆ, ಏನೋ ಅಪ್ಪ ಇಷ್ಟಿದೆ ಅಂತ. ಜನ್ರಲ್ ಸರ್ವಿಸ್ ಅಂದರೆ ಬೇಗ ಮಾಡಿಕೊಡ್ತಾರಲ್ಲ, ಆದ್ದರಿಂದ ಕುತ್ಕೊಳ್ಳೋದು. ಬೆಕ್ಕುಗಳು ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಆಡ್ತಾ ಇದೆ, ಗೊತ್ತಾಗಲ್ಲ ಏನೇನು ಆಡ್ತಾ ಇದೆ ಅಂತ. ಏನು ಬಿತ್ತಪ್ಪ ಅಂದ್ಕೊಂಡೆ. ಹಳೆ ಗ್ರೀಸ್ನೆಲ್ಲ ತೆಗ್ದು ಇವಾಗ ಹೊಸ ಗ್ರೀಸ್ ಗ್ರೀಸಿಂಗ್ ಆಗಿದೆ ನೋಡಿ. ಆಯ್ತು, ಇವಾಗ ಇವಾಗ ಸ್ಪ್ರಿಂಗ್ ಹಾಕ್ಬಿಟ್ಟು ಆ ಬುಷ್ ಏನಂತಾರೆ ಅದಕ್ಕೆ, ಬುಷ ಬುಷ್ ಅಲ್ಲ ಅಲ್ಲ ಅದು ಪ್ಲಸ್ ಲೈನಿಂಗ್ಗಳ್ನ ಹಾಕ್ಬಿಟ್ರೆ ಆಯಿತು. ನೋಡಿ ಕೇಳ ಏನು ಕಾಣಿಸ್ತಾ ಇದೆ, ಅದು ಲಾಕ್ ಅಂತೆ. ಲಾಕ್ ಆಯ್ತಾ, ಎಲ್ಲಿ ತೋರಿಸು? ಹಂಗೆ ಏನೋ ಇದೆ. ಏನು ಕ್ಲಚ್ ಅಸೆಂಬ್ಲಿ ಫುಲ್ಲು ರೆಡಿ. ಲಡಾಖ್ ಹೋಗ್ಬಿಡ್ತೀನಿ, ಲಡಾಖ್ ಇಲ್ಲ ಸ್ಪಿಟಿ. ಮುಂದ್ಗಡೆ ಸ್ವಲ್ಪ ಕಟ್ಟಾಗಿದೆ ಅನ್ಸುತ್ತೆ, ಅದನ್ನ ಒಂದು ನೋಡಬೇಕು. ಓ, ಇವಾಗ ಇದು ಹಿಂಗೆ ಇರುತ್ತಾ, ಫ್ರೀ ಆಗಿರುತ್ತಾ? ಆಮೇಲೆ ಹೋಗ್ತಾ 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 ಓ ಚೇಂಜ್ ಆಗುತ್ತೆ. ಓಕೆ, ಯಾರು ಮಾಡಕ್ ಹೋಗ್ಬೇಡಿ, ಮೊದಲೇ ಹೇಳ್ತಾ ಇದ್ದೀನಿ. ಕಾಶನ್ ಕಾಶನ್ ತೋರಿಸ್ತಾರೆ, ಕೈ ಕಿತ್ತೋ ಗೊತ್ತಿರೋದ್ರಿಂದ ಮಾಡ್ತಾ ಇದ್ದಾರೆ. ಡೂ ಎಟ್ ಯುವರ್ ಓನ್ ರಿಸ್ಕ್. ಆ ಕಡೆ ಬಿಟ್ಟೋಯ್ತು, ಈ ಕಡೆ ಬಿಡ್ತಾ ಇದ್ದಾರೆ. ಏನ್ ಮಾಡೋದು, ಫುಲ್ ರೈಸ್ ಮಾಡಿದ್ರೆ ಫುಲ್ ಈ ಕಡೆ ಬರ್ತಾ ಇದೆ. ಹಾಂ, ರೈಸ್ ಮಾಡಿದಾಗ ಇದೇನಿದೆ, ಇದು ಈ ಕಡೆ ಬರುತ್ತೆ, ಹಂಗೆ ಇದಾದಾಗ ರೈಟ್ ಸೈಡ್ ಹೋಗುತ್ತೆ. ಯಾರು ಮಾಡಕ್ಕೆ ಹೋಗ್ಬೇಡಿ, ಟ್ರೈ ಮಾಡಕ್ಕೆ ಹೋಗ್ಬೇಡಿ, ಟ್ರೈ ಮಾಡಕ್ಕೆ ಹೋಗ್ಬೇಡಿ ಅಷ್ಟೇ. ಇದ್ರ ಮೇಲೆ ನಿಮ್ಮ ಇಷ್ಟ. ಒಂದು ಐಡಿಯಾ ಬಂತು ಇವಾಗ, ನೋಡಿ ಹಳೆ ಇಂಜಿನ್ ಆಯಿಲು ಫುಲ್ಲು ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ. ಏನು ಹೇಳಿ, ಮೈ ಗಾಡ್, ಇಂಜಿನ್ ಆಯಿಲ್ ಎಲ್ಲಿ ಇಲ್ಲಿ ಹಾಕ್ಬೇಕು ಅನ್ಸುತ್ತೆ ನನಗೆ ಗೊತ್ತಿರೋಂಗೆ. ನೋಡೋಣ ಹಿಂಗೇನಂತ ಹೇಳ್ಬಿಟ್ಟು. ಇಲ್ಲೇ ಇಂಜಿನ್ ಆಯಿಲ್ ಹಾಕೋದಕ್ಕೆ ಫನಲ್ ರೆಡಿ ಆಗಿದೆ. ಹೆಂಗೆ ಇವಾಗ ಎಷ್ಟು 800 ML ಅದ್ರಲ್ಲಿ ನೋಡ್ಕೊಂಡು ಹಾಕೋದು ಅಷ್ಟೇನಾ? ಭಾಳ ಇದರಲ್ಲಿ ಇರುತ್ತಲ್ಲ ಮೊಟ್ಟಲಲ್ಲಿ. ಹಾಂ ಹೌದಾ, ಏಕೆ ಹೆಚ್ಚು ಕಮ್ಮಿ ಇರುತ್ತಾ? ಮತ್ತೆ ಯಾವ ಥರ ಮತ್ತೆ ಹಾಕೋದು? ಓ, ಇದೆಯಾ ನಿನ್ನ ಹತ್ರ ಲೆಕ್ಕ ಹಾಕೋದು? ಓ,
चलता सो नम गाड़ी यूज 20W50 मोटोल रन 40 आयिल फुल्लू सख्त पवर यारू यूज कृष्णा टेक्नोलॉजी कंडिदाने स्नेहितरे गाड़ी के नहीं दंगाबिड़ीरा नानेनो कृष्ण इतना गाड़ी इल बंद चार्जिंग केदे अदन अरे बिलियन रेटर हाकि नानू अद यहाँ कुर्सकोती कुर्सकोतीनो बिलियन रेट गाकि नोड़ स्ने तले नानेनो एन एस जो बंदी बट इले कथे बेरे इवन बिलियन रेटर्गे इश् दिन ऐगू तोर्स इवत ना नोड़ा हिंसे नोड़ता ऐनो कल नोड़े बिलियन रेटर चार्जर यहा गाड़ीलू बंदो इन नीन गाड़ील फस्टो नानू नोड़प यहा गाड़ी सूपर ना बेजार चार्ज खाली टाइम पास आगो सो अगे चार्ज हाँ नोड़ता मोबाइल अंत ऐन कृष्णन केद ये आयिल अंत अदे कृष्ण मोटूल विष्णु अंत हेल्ता स्मेल नोड़ी ऐन के बेस्ट मोटूल क्वालिटी हाँ शांपू ता चेन स्मेल 700 रूपये को अदे स्मेल बर्ता कण टेस्ट मेरे स्मेल बर हाँ हे 800 ml ಇದರಲ್ಲಿ ಲೆಕ್ಕ ತಗೊಂಡ ಹಾಕೋದು ಇದರಲ್ಲಿ ಹೆಚ್ಚು ಕಮ್ಮಿ ಇರುತ್ತಾ ನೀ ನೋಡಿದ್ಯಾ ಇದರಲ್ಲಿ ಬರುತ್ತಲ್ಲ ಇದರಲ್ಲಿಗೆ ಇದು ಮೆಜರ್ಮೆಂಟ್ ಡಿಫರೆನ್ಸ್ ಬರುತ್ತಾ ಓಕೆ ಓಕೆ ಸಿಸ್ಟಮ್ ಕ್ಲಾರಿಟಿ ಆಗಿಲ್ಲ ಕ್ಲಾರಿಟಿ ಆಗಿಲ್ಲೋ ಇದು ಅದು ಗೊತ್ತು ಆಗೋದಿಲ್ಲ ಅಲ್ಲ ಈ ನೋಡಿ ನಾನು ಆಗದೆ ಇವಾಗ 800 ml ಹಾಕಿದೆ ಇದರಲ್ಲಿ ಎಷ್ಟು ಇದೆ 200 ml ಹೆಂಗ್ ಡಿಫರೆನ್ಸ್ ಮಾಡ್ತೀರಾ ಓ ಇದರಲ್ಲಿ ಇಲ್ವೇ ಇಲ್ಲ 300 ml ಕ್ಲಚ್ಚು ಗಿಚ್ಚು ಎಲ್ಲ ಸರಿ ಮಾಡಿದ್ರು ನೆಕ್ಸ್ಟ್ ಬಂದ್ಬಿಟ್ಟು ಇಂಜಿನ್ ಆಯಿಲ್ ಮೋಟೂಲ್ ನೋಡ್ತರಲ್ಲ ಮೊದಲೇ ಆದಂತ ಮೋಟೂಲ್ ಅಲ್ಲಿ ಆಕಡೆ ಇದನ್ನ ಹಿಂಗೆ ನಿಧಾನ ಕಾಕೋಬೇಕು ಅಲ್ಲಿ ಕೆಳಗಡೆ ಸೋರುತ್ತ ಅಂತ ನೋಡ್ಕೋಬೇಕು ಸೊ ಇದಕ್ಕೆ ಕೃಷ್ಣ ಅವರು ಸ್ಪೆಷಲ್ ಆಗಿ ಒಂದು ಫನಲ್ ವಿತ್ ಪೈಪ್ ಮಾಡ್ಕೊಂಡಿದ್ದಾರೆ ಸೊ ಅದು ಇವರತ್ರ ಮಾತ್ರ ಸಿಗೋದು ಬೇರೆ ಎಲ್ಲೂ ಸಿಗಲ್ಲ ನೀವು ಹುಡುಕಿದ್ರು ಸಿಗಲ್ಲ ಇಡೀ ಮಾರ್ಕೆಟಲ್ಲಿ ಆಯಿಲ್ ಹೋಗ್ತಾ ಇಲ್ಲ ಓಡೆ ಹೋಗ್ತದೆ ಹೋಗ್ತದೆ ನಿಂತು ಒಂದ್ಸಲಿ ಹೋಗಲ್ಲ ಸೊ 800 ml ಆಯಿಲ್ ಹಾಕ್ಬೇಕಂತ ಆಕ್ಟಿವ್ ಆಗಿ ನನಗೆ ಗೊತ್ತಿರಲಿಲ್ಲ ಅಂದ್ರೆ 1 ಲೀಟರ್ ಅಂತ ಅನ್ಕೊಂಡಿದ್ದೆ ಬಟ್ 800 ml ಅಂತ ಈಗ ಗೊತ್ತಾಯ್ತು 1 ಲೀಟರ್ ಹಾಕಿದ್ರೆ ಫುಲ್ ಆಗಿಬಿಡುತ್ತೆ ಫುಲ್ ಆಗಿ ವೇಸ್ಟ್ ಆಗುತ್ತಲ್ಲ ಹೋಗಿ ಮನೆ ಹೋಗಿ ಬರೋಷ್ಟಕ್ಕೆ ಫುಲ್ಲು ಬಿಚ್ಚಿಬಿಟ್ಟಿದ್ದಾನೆ ನೋಡಿ ಮುಂದೆ ಮುಂದೆ ಸೌಂಡ್ ಬರ್ತಾ ಇತ್ತು ಅಂತ ಬಿಚ್ಚಿರೋದು ಅದು ಯಾವುದೋ ಒಂದು ನೆಟ್ ಇರಲಿಲ್ವಂತೆ ನೆಟ್ ಆಗ್ತಾ ಇದ್ದಾನೆ ಮತ್ತೆ ಇಲ್ಲಿ ಹಿಂದೆ ಇಲ್ಲೂ ಸ್ವಲ್ಪ ಏನೋ ಸೌಂಡ್ ಬರ್ತಾ ಇತ್ತು ಏನಂತ ಗೊತ್ತಾಗಿಲ್ಲ ನೋಡೋಣ ಏನಂತ ಹೇಳ್ಬಿಟ್ಟು ಗೊತ್ತಾಗ್ತಲ್ಲ ಏನು ಗೊತ್ತಾಗ್ತಲ್ಲ 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 ಸೌಂಡು ಅದು ಓಡಿಸಿದಾಗ ಮಾತ್ರ ಬರೋದು ಸೌಂಡ್ ಅದು ಏನು ಹೇಳಿ ಫುಲ್ಲು ಗಲೀಜಿದೆ ಹೊರಡೆ ವಾಶು ಮಾಡ್ಸಲ್ಲ ನೋಡಿ ಬಾನೆಟ್ ಬಾನೆಟ್ ಹಾಕ್ತೀವಲ್ಲ ಆ ತರ ಕೊಟ್ಟಿದ್ದಾರೆ ಇದಕ್ಕೆ ಕಾರ್ಬನೆಟ್ಗೆ ನೋಡಿ ಸಸ್ಪೆನ್ಷನ್ ಹೆಂಗಿದೆ ಅಂತ ಫುಲ್ಲಾಗಿ ಇವತ್ತೇ ನೋಡ್ತಾ ಇರೋದು ಸಸ್ಪೆನ್ಷನ್ ಹೆಂಗಿರೋದು ಇದು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ವೇಟ್ ತಡೆಯುತ್ತೆ ಒಂದೇ ಸೈಡ್ ಇರೋದು ಅದು ಯಾವ ಒಂದು ಲೆಕ್ಕದಲ್ಲಿ ಮಾಡಿದಾರೋ ಗೊತ್ತಿಲ್ಲ ಇದನ್ನು ಅದೇ ನೀವು ನೋಡಿರ್ತೀರಾ ಡಬಲ್ಸ್ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂಗೆ ಸೊಟ್ಟ ಹೋಗ್ತಿರುತ್ತೆ ಹೌದಾ ನೋಡಿ ಡಬಲ್ ಚಿಂದಗಡೆ ಹಾಕಿದ್ರೆ ಎರಡನೇ ನೋಡಿದ್ರೆ ಹಿಂಗೆ ಇರುತ್ತೆ ಸೊಟ್ಟ ಹೌದಾ ಈ ಸೈಡ್ ಇದು ಬಾರ ಬಿದ್ದಿರಲ್ಲ ಹಂಗೆ ನಾನು ನೋಡಿಲ್ಲ ಅದು ಯಾವತ್ತು ಒಟ್ಟಾರೆ ಒಂದೇ ಸಸ್ಪೆನ್ಷನ್ ಅದು ಹೆಂಗೆ ಹೋಗುತ್ತೆ ಗಾಡಿ ಪಾಪ ಫಸ್ಟ್ ವೇಟ್ ಹಾಕೊಂಡು ನಾನಂತೂ ಎಷ್ಟೆಷ್ಟು ವೇಟ್ ಹಾಕೊಂಡು ನೋಡ್ಸಿ ಏನು ರೂಲಿಂಗ್ ಆಕ್ಟಿವಲ್ಲಿ ಎಷ್ಟು ಕಿಲೋಮೀಟರ್ ಸರ್ವಿಸ್ ಮಾಡಬೇಕು ಹಾಂ ಎರಡುವರೆಗೆ ಮಾಡಬೇಕಾ ಹಾಂ 5,000 ಅನ್ಕೊಂಡಿದ್ದೆ ಎರಡುವರೆ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಎರಡು ಅಲ್ಲ ಬರೀ ಸಿಟಿಗೆ ಓಡಿಸ್ತೀವಲ್ಲ ಹಿಮಾಲಯ ಏನಾದರೆ ಲಾಂಗ್ ಓಡಿಸ್ತೀವಲ್ಲ ಆದ್ದರಿಂದ ಹಂಗೆ ಅಂದ್ಕೊಂಡಿದ್ದೆ ಒಂದು 1,000 ಓಡಿಸಿ ಅದಾದಮೇಲೆ ಮಾಡೋದು ಅಂತ ಏನು ಅಲರ್ಟ್ ಇದೆ ಇದು
ಸ್ವಲ್ಪ ನಾ ರಶ್ಮಿ ನೋಡ್ತಾ ಇದ್ದೆ ಚೂರ ಅದು ಬಿಟ್ಟೆ ಇದೆ ಸ್ಕೇಟಿಂಗ್ ಆಡ್ದಂಗೆ ಇದೆ. 2,500 ಒಂದ್ಸಲಿ ಮಾಡಿಸ್ಕೊಂಡ್ರೆ ಒಳ್ಳೇದು. 2,500 ಜಾಸ್ತಿ ಹೊಡಿದ್ವಿ ಒಂದೊಂದು ಗಾಡಿ. 2,500 ಓ ಮೈ ಗಾಡ್. ಸೊ ಗಾಡಿ ಎಲ್ಲ ಆಗಿದೆ ರೆಡಿ ನೋಡಿ. ಬಾನೆಟು ಕಾರ್ ಬಾನೆಟ್ ಇದ್ದಂಗೆ ಅಲ್ಲಾಡುತ್ತಲ್ಲೋ. ಹಾಕ್ಬಿಡಪ್ಪ ಭಯ ಆಗುತ್ತೆ. ಲಾಸ್ಟ್ ಸ್ಟೇಜ್ ಫೈನಲ್ ಸ್ಟೇಜ್ ಎಲ್ಲ ಮುಗೀತು. ಸೊ ವಾಶ್ ಒಂದು ಮಾಡಿಸ್ಬೇಕು ನಾಳೆ. ವಾಶ್ ಮಾಡಿಸೋದು ಈಗ ನೆಟ್ ಹಾಕ್ಬಿಟ್ಬಿಟ್ರೆ ಮುಗೀತು ಅಷ್ಟೆ. ಇದೇನು ಇದು? ಓಕೆ 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 ಸೀಟ್ ಹ್ಯಾಂಡ್ ನೋಡಿ. ಇದು ಏನಂತ ಹೇಳಿದ್ರೆ ತೆಗೀದನ ಅವತ್ತಿಂದ ಇವತ್ತವರೆಗೂ ನೋಡಿ ರಕ್ಷಿತ್ ಅವ್ರದ್ದು. ನಾನು ಗಾಡಿಲೇ ಇಟ್ಕೊಂಡಿದ್ದೀನಿ. ಶ್ರೀನಗರ ಬಸ್ ಸ್ಟಾಪಲ್ಲಿ ಬಿದ್ದೋಗಿತ್ತು. ನಾನು ಗಾಡಿಲೇ ಇಟ್ಕೊಂಡಿದ್ದೀನಿ. ಮಾತೇ ಬರ್ತಾರೆ ನನಗೆ ಆ್ಯಕ್ಚುಲಿ. ಈ ಫೋಟೋ ನೋಡಿದ ತಕ್ಷಣ ಮತ್ತೆ ಸಿಕ್ಬಿಡಪ್ಪ ಕ್ರಾಪ್ ಬೇಜಾರಾಗುತ್ತೆ. ಗಾಡಿ ಎಲ್ಲ ರೆಡಿಯಾಗಿದೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡೋಣ. ಇನ್ನೂ ಸ್ಮೂತಾಗಿ ರೈಟಿಂಗ್ ಕಮ್ಮಿ ಇದೆ. ಇಲ್ಲ ಅಲ್ಲ ಓಕೆ. ಗಾಡಿ ರೆಡಿ ಫುಲ್ಲು ಜಾಲಿ 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 ಜಾಲಿ. ಸ್ವಲ್ಪ ಹೀಟಾಗು. ಹಾಂ ಆಫ್ ಆಗೋಯ್ತಲ್ಲ ಹೀಟಾಗೋದ್ರೆ. ಹಾಂ ಓಕೆ ಒಂದು ಚೆಕ್ ಮಾಡೋಣ. ಟೆಸ್ಟ್ ರೈಡ್ ನೀನೇ ಓಡ್ಬಾರ್ದು ಗೊತ್ತಾಗುತ್ತಲ್ಲ. ಪಕ್ಕ ಇರುತ್ತೆ ಬಲ್ಕಿ ಇರುತ್ತೆ. ಸೂಪರ್ ರೆಡಿ 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 ಗಾಡಿ ಹೋಗೋಣ ಒಂದು ರೈಡ್. ಗಾಡಿ ರೆಡಿಯಾಗಿದೆ, ಚೆನ್ನಾಗಿ ರೆಡಿಯಾಗಿದೆ. 16,584 ಅಂದರೆ 16,500 ಲೆಕ್ಕ. ಇನ್ನೊಂದು 16,000 ಓಡಿಸ್ಬೋದು. ಇನ್ನು ಹಂಗಂದರೆ 18,000 ನೆಕ್ಸ್ಟ್ ಸರ್ವಿಸು. ಗಾಡಿ ಸ್ಮೂತಾಗಿ ರೆಡಿಯಾಗಿದೆ, ಫುಲ್ ಸೂಪರ್ ಆಗಿದೆ. ಸೊ ಥ್ಯಾಂಕ್ಸ್ ಟು ಕೃಷ್ಣ. ನಿಮಗೂ ಏನಾದರೂ ಸರ್ವಿಸ್ ಮಾಡಿಸ್ಬೇಕು ಅಂತಿದ್ರೆ ಅಕ್ಕಪಕ್ಕ ಏರಿಯಾದವ್ರು ಯಾರಾದ್ರು ಇದ್ರೆ, ಇಲ್ಲ ದೂರದ್ದು ಏರಿಯಾ ಆದರೂ ಪರವಾಗಿಲ್ಲ, ಯಾರಾದ್ರೂ ಇದ್ದರೆ ಬನ್ನಿ ಸರ್ವಿಸ್ ಮಾಡಿಸ್ಕೊಡಿ. ಚೆನ್ನಾಗಿ ಸರ್ವಿಸ್ ಮಾಡಿಕೊಡ್ತಾನೆ ಕೃಷ್ಣ ನೋಡಿ. ನಮ್ಮದು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಬೇಕಾಗೋಯ್ತು. ಏನೊಂದು 2 ಅವರ್ ಆಯ್ತಲ್ವ, 2-2.5 ಅವರ್ ಅಷ್ಟೇ. ಜನರಲ್ ಸರ್ವಿಸ್ ಅಲ್ವ, ಏನು ಜಾಸ್ತಿ ಕೆಲಸ ಇರಲಿಲ್ಲ. ಸುಮ್ಮನೆ ಹಂಗೆ ಸರ್ವಿಸ್ ಮಾಡಿದ್ದು, ಆಯಿಲ್ ಚೇಂಜ್ ಮಾಡಿದ್ದು, ಅದಾದಮೇಲೆ ಹಿಂದೆ ಎಲ್ಲ ಸ್ವಲ್ಪ ಬಿಚ್ಚಿ ಕ್ಲೀನ್ ಮಾಡಿ ಏನೇನೋ ಮಾಡ್ದೆ. ಈಗ ಸೌಂಡ್ ಬರ್ತಾಯಿತ್ತು, ಸೌಂಡ್ ಬರ್ತಾ ಇಲ್ಲ. ಇವಾಗ ನೋಡೋಣ, ಒಂದು ಸ್ವಲ್ಪ ದೂರ ಓಡಿಸೋದ ಮೇಲೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಗಾಡಿ ಚೆನ್ನಾಗಾಗಿದೆ, ಸೂಪರ್. 5 ಹೈವೇಗೆ ಹೋಗಬೇಕು. ಯಾವ ಹೈವೇಗೆ ಹತ್ಕೊಂಡೋಗೋಣ ಇದನ್ನ ಹಿಂಗೆ ಹಿಂಗೆ ನೋಡಿ. ತಿರ್ಗಿ ಅವ್ನು ಹಾಕೊಂತ ಮುಗೀತು. ಇನ್ನು ತಿರ್ಗಿ ಅವ್ನು ಏನಾದರೂ ಒಂದು ಮಾಡ್ತಾನೇ ಇರ್ತಾನೆ ಒಟ್ಟಿನಲ್ಲಿ. ನನ್ನ ಆಯಿತು, ತಿರ್ಗಿ ಅವ್ನು ಮಾಡ್ತಾಯಿದ್ದ ಒಂದು. ನಾನು ಬರಬೇಕಾದ್ರೆ ಇವಾಗ ತಿರ್ಗಿ ಅವಂದೆ ಸ್ಟಾರ್ಟ್. ಏನು ಹೇಳಿ ಇವನು ಗಾಡಿ ಆಫ್ ಮಾಡ್ಬಿಡೋಣ. ಸೂಪರ್ ಕೃಷ್ಣಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಇಲ್ಲಿಂದ ಮನೆಗೆ ಹೊರಡ್ತೀನಿ ನಾನು. ಥ್ಯಾಂಕ್ಸ್ ಅಂದರೆ ಇನ್ನೂ ಆಯಿಲ್ದೆಲ್ಲ ದುಡ್ಡು ಕೊಡಬೇಕು. ಕೊಟ್ಟಿಲ್ಲ, ಕೊಡ್ತೀನಿ ಅದು ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಸರ್ವಿಸ್ ಮಾಡಿಕೊಟ್ಟಿದ್ದಕ್ಕೆ. ಸೊ ನಿಮಗೆ ಇವಾಗ ಏನಾದರೂ ಗಾಡಿ ಯಾರಾದರೂ ಸರ್ವಿಸ್ ಮಾಡಿಸ್ಬೇಕಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಿನ್ನ? ಮೆಸೇಜ್ ಹಾಕಿ ಇನ್ಸ್ಟಾಲ್ಲ ಇನ್ಸ್ಟಾಲ್ ಮೆಸೇಜ್ ಹಾಕಿ, ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಹಾಕಿರ್ತೀನಿ. ಡೈರೆಕ್ಟಾಗಿ ಕೂಡ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯಾರಾದರೂ ಮಾಡ್ಸೋಂಗಿದ್ರೆ ಮಾಡಿಸಿ ಸ್ನೇಹಿತರೆ, ಚೆನ್ನಾಗಿ ಮಾಡ್ಕೊಡ್ತೀನಿ. 10% ಡಿಸ್ಕೌಂಟಾ? ಓ, 45 ರೂಪಾಯಿ ಡಿಸ್ಕೌಂಟು. ಪಾರ್ಟ್ಸ್ ಮೇಲೆ ಸರ್ವಿಸ್ ಮೇಲೆ ಎಲ್ಲ ಹೇಳ್ಬೇಕು ಕರೆಕ್ಟಾಗಿ. ನೀವು ಸರ್ವಿಸ್ ಮೇಲೆ ಪಾರ್ಟ್ಸ್ ಮೇಲೆ ಅಲ್ಲ, ಸರ್ವಿಸ್ ಮೇಲೆ 10% ಡಿಸ್ಕೌಂಟ್ ಕೊಡ್ತಾರಂತೆ ನೋಡಿ. ಅಂದರೆ ಏನು ಒಂದು ಸರ್ವಿಸ್ ಚಾರ್ಜ್ ಇದೆ, ಅದಕ್ಕೆ ಪಾರ್ಟ್ಸ್ ಹಾಕೋದಿಕ್ಕಲ್ಲ, ಪಾರ್ಟ್ಸ್ ಎಲ್ಲ ಸೇವ್ ಕೊಡಲ್ಲ, ಸೇವ್ ಇರುತ್ತೆ. ಅವನೇ ಹೊರಗಡೆಯಿಂದ ತಂದಾಕೋದಲ್ವ ಆದ್ದರಿಂದ. ಓಕೆ ಸ್ನೇಹಿತರೆ, ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಇವೆಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಸ್ನೇಹಿತರೆ.